ನಿಮ್ಮ ತಾತನ್ ಸಪೋರ್ಟ್ ಮಾಡ್ದಂಗೆ ತೊಂಬತ್ತೊಂಬತ್ತರಲ್ಲಿ ದೊಡೇಗೌಡ್ರಿಗೆ ಸಪೋರ್ಟ್ ಮಾಡ್ದಂಗೆ ಶ್ರೇಯಸ್ ಪಟೇಲ್ಗೆ ಕಾಂಗ್ರೆಸ್ಗೆ ಜನ ಸಪೋರ್ಟ್ ಮಾಡ್ತಾರೆ ಈ ಸಾರಿ ಖಂಡಿತವಾಗಿ ಮಾಡ್ತಾರೆ ಯಾವ ಕಾರಣಕ್ಕೆ ಮಾಡಬೇಕು ತಾವೇನು ಸ್ಪೆಷಲ್ ಐವತ್ತ ವರ್ಷದಲ್ಲಿ ಅವ್ರ ಏನು ಮಾಡೋಕ್ಕಾಗ್ಲಿಲ್ಲ ತಾವೇನು ಮಾಡ್ತೀರಿ ಗೆದ್ಬಿಟ್ಟು ಜನಕ್ಕೆ ಸ್ವತಂತ್ರ ಬೇಕಾಗಿದೆ ಶ್ರೇಯಸ್ ಬಹಳ ಇದ ನನಗೆ ಯಾಕೋ ಕಾಮಿಡಿ ಅನ್ಸಿದೆ ಏನು ಒಳೆ ನರ್ಸಿಪ ಜನಕ್ಕೆ ಆ ಮಟ್ಟಕ್ಕೆ ಸ್ವಾತಂತ್ರ್ಯ ಕೆ ಪಿ ಸಿ ಕೆಪಿಸಿಸಿ ನಮ್ಮ ಕೆಪಿಸಿಸಿ ಎ ಸಿಲಿ ಸರ್ವೆ ಕಳ್ಸಿದಾರೆ ಆಂತರಿಕ ಸರ್ವೆ ಪಕ್ಷದಲ್ಲಿ ಜನ ಉತ್ತರ ಕೊಡಕ್ಕೆ ಎದುರ್ಕೊಂತಾರೆ ಮಾತಾಡಕ್ಕೆ ಈಗ ಜೆಡಿಎಸ್ ಮತ ಹಾಕ್ತಿವಿ ಅನ್ನೋಕೆ ಮನ್ಸಲ್ಲಿ ಅವ್ರಿಗೆ ಇಷ್ಟ ಇಲ್ಲ ನಾವು ಕಾಂಗ್ರೆಸ್ ಹಾಕ್ತಿವಿ ಅನ್ನೋ ಧೈರ್ಯ ಇಲ್ಲ ಹೆಂಗಿರ್ಬೇಕು ಮತ್ತೆ ಜನ ಎದ್ರಿಸಿ ಬದ್ರಿಸಿ ಒಳೆ ನರಸು ಜನ ಇಟ್ಕೊಂಡವ್ರ ರೇವಣ್ಣವ್ರ ಮನೆಯವರು ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಯಾವ್ದಾರ ತರ ಉದಾಹರಣೆಗಳು ಕೊಡಬಹುದಾ ಈ ತರ ಹಾಕ್ತಿರೋ ಕಾರಣಕ್ಕೆ ಹಿಂಗ್ ಒಂದಾಗಿ ಹೇಳ್ಕೊಂಡ್ ಬರ್ತೀನಿ ಹೇಳಿ ದಯವಿಟ್ಟು ಹೇಳಿ ವಾರ್ಡ್ ನಂಬರ್ ಒಂದು ಸೂರ್ನಹಳ್ಳಿ ಅಂತ ಬರುತ್ತೆ ಅಲ್ಲಿ ವಾರ್ಡ್ ನಂಬರ್ ಜನ ಸೂರ್ನಹಳ್ಳಿ ಅಂತ ಬರ್ತದೆ ಆಯ್ತಾ ಅಲ್ಲಿ ಜಮೀನ ಇವರು ಅಕ್ವೈರ್ ಮಾಡ್ಕೊಂತಾರೆ ನೈಂಟೀಸ್ ಅಲ್ಲಿ ಅಕ್ವೈರ್ ಮಾಡ್ಕೊಂತಾರೆ ಅಲ್ಲಿ ಅವಾಗ ಒಂದ್ ಎಕರೆಗೆ ಐವತ್ತು ಸಾವಿರ ಚಿಲ್ಲರೆಗೆ ಹಾಕ್ತಾರೆ ಅದ್ ಇವತ್ಗೆ ಒಂದ್ ಎಕ್ರೆನೆ ಇಲ್ಲಾದ್ರೂ ಎರಡು ಕೋಟಿ ರೂಪಾಯಿ ಬಾಳ್ತದೆ ಐವತ್ತೊಂಬತ್ತು ಸಾವಿರ ರೂಪಾಯಿಗೆ ಕೊಡಿ ಅಂತ ಅಕ್ವೈರ್ ಮಾಡ್ತಾರೆ ಮುನ್ಸಿಪಾಲ್ಟಿಯಿಂದ ಕೋರ್ಟ್ಗೆ ಹೋಗ್ತಾರೆ ಅವರಿಗೆ ಸ್ಟೇ ಸಿಗುತ್ತೆ ಇವತ್ತಿಗೂ ಪಾಪ ಕೋರ್ಟ್ ಪಾಪ ಇವರು ಮಾಡ್ತಾನೆ ಮುನ್ಸಿಪಾಲಿಟಿ ಅಡ್ಮಿನಿಸ್ಟ್ರೇಷನ್ ಯಾರ ಕೈಲಿ ಮುನ್ಸಿಪಾಲಿಟಿ ಅಡ್ಮಿನಿ ಆಡಳಿತ ಯಾರ ಯಾವ ಪಕ್ಷದವರು ಇದ್ರು ಇವತ್ತಿನವರೆಗೂ ಪಾಪ ಅವ್ರಿಗೆ ಸ್ವಂತವಾಗಿ ಪಾಣಿಲಿ ಅವ್ರ ಹೆಸರು ಬರ್ತಾ ಇಲ್ಲ ಅವ್ರು ವಿತ್ರಾಜಿತ ಆಸ್ತಿ ಅದೇನು ಯಾರದ ಗೋಮಾಳ ಏನು ಗೊತ್ತಿಲ್ಲ ಅವರು ಹೊಳೆ ನರಸಿಪುರದ ಪುರಸಭೆನಾ ನಗರಸಭೆನಾ ಪುರಸಭೆ ಹೊಳೆ ನರಸೀಪುರದ ಪುರಸಭೆಯ ಒಂದನೇ ವಾರ್ಡಿನಲ್ಲಿ ಈ ತರ ಆಗಿದೆ ಅಂತ ಹೇಳ್ತಾರೆ ಸೂರ್ನಳ್ಳಿನಲ್ಲಿ ಹಿಂಗ ಆಗಿದೆ ಅಂತ ಹೇಳ್ತಾರೆ ಸತ್ಯಾನ ಸುಳ್ಳ ಕಮೆಂಟ್ ಹಾಕಿ ನೆಕ್ಸ್ಟ್ ಬರೆಯೋದು ನಾನು ಅದನ್ನ ಇನ್ನೂ ಸ್ವಲ್ಪ ಕಂಟಿನ್ಯೂ ಮಾಡ್ಬೇಕು ಪ್ಲೀಸ್ ಪಾಪ ಅಲ್ಲಿ ಮಕ್ಕಳು ಮದುವೆ ಈಗ ನಿಮಗೂ ಗೊತ್ತು ರೈತರು ಬಡವರು ಮತ್ತೆ ಮೀಡಿಯಂ ಕ್ಲಾಸ್ ಜನದ ಏನು ಅಂತ ಜಮೀನ್ ಮಾರಿ ಅವ್ರ ಮಕ್ಕಳು ಮದುವೆ ಮಾಡಕ್ಕಾಗ್ತಾ ಇಲ್ಲ ಇಲ್ಲ ಡೆವಲಪ್ಮೆಂಟ್ ಮಾಡಕ್ಕೆ ಸಾಲ ಸಿಗ್ತಾ ಇಲ್ಲ ಆ ಜಮೀನ್ ಮೇಲೆ ಹೇಗಿರ್ಬೇಕು ಅವರು ಎಷ್ಟು ವರ್ಷದಿಂದ ನನಗೆ ನನಗೆ ಏಜ್ ಆಗಿದೆ ಅಲ್ಲ ಅಷ್ಟು ಅಷ್ಟಾಗಿದೆ ತಕರಾರು ಇವತ್ತು ಇದೆ ಅದು ಉಚ್ಚ ನ್ಯಾಯಾಲಯದಲ್ಲಿ ಇದೆ ಅದು ಆಮೇಲೆ ಎರಡನೇ ಕತೆ ಎರಡನೇದು ಇದೇ ಹೇಳ್ತೀನಿ ದೊಡ್ಡಬ್ಯಾಗ್ ತಳ್ಳಿ ಅಂತ ಬರ್ತದೆ ಕಸ್ಬಾ ಹುಬ್ಬಳ್ಳಿ ಬರ್ತದೆ ಅಲ್ಲಿ ಚಾಮುಂಡೇಶ್ವರಿ ಶುಗರ್ಸ್ ಅಂತ ಅಕ್ವೈರ್ ಮಾಡ್ಕೊತಾರೆ ಈ ಎಲ್ಲ ಅಕ್ವೈರ್ ಮಾಡ್ಕೊತಾರೆ ಅದು ಸೇಮ್ ಏನೋ ಒಂದು ಎಕರೆಗೆ ಐವತ್ತು ಸಾವಿರ ಒಂದು ಲಕ್ಷ ತನಕ ಪರಿಹಾರ ಕೊಡ್ತಾರೆ ಎಲ್ಲ ಅಕ್ವೈರ್ ಆಗುತ್ತೆ ಪಾಣಿಲಿ ಚಾಮುಂಡೇಶ್ವರಿ ಶುಗರ್ಸ್ ಅಂತ ಬರ್ತಾ ಇದ ಇವತ್ತಿಗೂ ಅಲ್ಲಿ ಯಾವುದೇ ಏನ್ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಏನಾಗೈತ ಅಲ್ಲಿ ಶುಗರ್ ಫ್ಯಾಕ್ಟರಿ ಸ್ಟಾರ್ಟ್ ಮಾಡ್ತೀವಿ ಅಂತ ಏನೋ ಸ್ಟಾರ್ಟ್ ಮಾಡಿದ್ರು ಯಾರದ್ ಯಾರದ್ದ್ ದುಡ್ ಯಾರದ್ದು ಚಾಮುಂಡೇಶ್ವರಿ ಶುಗರ್ಸ್ ಅಂತ ಪಾಣಿಲಿ ಬರ್ತಾ ಇದ್ದ ಪಾಣಿ ಬರ್ತಾ ಕಾಂಪೌಂಡ್ ಯಾರ ಕಂಡವ್ರೆ ಕಾಂಪೌಂಡ್ ಏನಾಗಿಲ್ಲಾ ಜಸ್ಟ್ ಹಾಗೆ ರೈತರ ಅದ್ರಲ್ಲಿ ಎಕರೆ ಎಕರೆಗ್ ಎಷ್ಟು ಕೊಟ್ಟಿದ್ದಕ್ಕೆ ಆ ಎಕರೆಗೆ ಒಂದ್ ಐವತ್ ಸಾವಿರನೋ ಒಂದ್ ಲಕ್ಷ ಏನೋ ಸಮಥಿಂಗ್ ಕೊಟ್ಟರು ಒಂದ್ ಲಕ್ಷ ಕೊಟ್ಟರು ಓಕೆ ಒಂದು ಆಮೇಲೆ ಮೂರನೇದು ಏನೋ ಮೂರನೇದು ಇದೆ ಕಡವಿನ್ ಕೋಟೆ ಅಂತ ಬರ್ತದೆ ಹ್ಮ್ ನಮ್ ಕಸಬಾ ಕೋಟೆ ಒಬ್ಳಿ ಬರ್ತದೆ ಹಳೆಕೋಟೆ ಕಡು ಒಂದು ದೊಡ್ಡದಾಗಿ ಒಂದು ಬ್ರಿಡ್ಜ್ ಮಾಡ್ತಾರೆ ಬ್ರಿಡ್ಜ್ ಮಾಡ್ತಾರೆ ಆ ಬ್ರಿಡ್ಜ್ ಯಾವ್ದಕ್ಕೂ ಉಪಯೋಗ ಬರಲ್ಲ ಅಲ್ಲಿ ಒಂದಷ್ಟು ಬಡವರದೆಲ್ಲ ಅಕ್ವೈರ್ ಮಾಡ್ಕೊಂತಾರೆ ಅಲ್ಲಿ ಅಕ್ವೈರ್ ಮಾಡ್ಕೊಂಡು ಎಕರೆಗೆ ಕುಂಟೆಗೆ ಎಷ್ಟೇ ಹೇಳ್ಬಹುದು ಎರಡ್ ಸಾವಿರನಾ ಮೂರ್ ಸಾವಿರ ಕುಂಟೆಗೆ ಕುಂಟೆಗೆ ಎಲ್ಲಾರ್ ಕೇಳಿದೀರಾ ನೀವು ಯಾವ ವರ್ಷದಲ್ಲಾಗಿದ್ದು ಇದಾಗಲೇ ಆಗಿ ಒಂದು ಹದಿನೈದು ವರ್ಷ ಆಯ್ತು ಅನ್ಸುತ್ತೆ

ಅದು ನಾನೀಗ ರಸ್ತೆ ಅಂತ ಬರ್ತದೆ ಅಲ್ಲಿ ಯಾಸಿನ್ ನಗರ ಅಂತ ಬರ್ತದೆ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಫ್ಲಡ್ ಆಯ್ತು ತುಂಬಾ ಫ್ಲಡ್ ಆಯ್ತು ಅದರಲ್ಲಿ ತಡೆಗೋಡೆ ಅಂತ ತಡೆಗೋಡೆ ಕಟ್ತಾರೆ ಯಾವಾಗ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಇಡೀ ಒಳನಾಚಪುರ ಟೌನ್ ಎಲ್ಲ ಸೇಫ್ ಆಗ್ಬಿಡ್ತದೆ ಅಂತ ತಡೆಗೋಡೆ ಇದ್ರೂ ಅಲ್ಲಿ ನೀರ್ ತುಂಬಿಕೊಳ್ತದೆ ಇವತ್ತಿನವರೆಗೂ ಪಾಪ ಅವರು ಅರ್ಧಂಬರ್ಧ ಅರ್ಧ ಮನೇಲಿ ಇದ್ದರೆ ಇವತ್ತಿನವರೆಗೂ ಅವ್ರಿಗೆ ಮನೆ ಕಂಪ್ಲೀಟ್ ಆಗಕ್ಕೆ ಎನ್ ಇಲ್ಲಿ ದುಡ್ಡು ಕೊಡ್ತಾ ಇಲ್ಲ ಯಾಕೆ ಮುನ್ಸಿಪಾಲಿಟಿ ಅವರು ಅಥವಾ ಎನ್ ಡಿ ಆರ್ ಎಫ್ ಸಂಬಂಧಪಟ್ಟ ಇಲಾಖೆ ಹೇಳ್ತಾರೆ ಅದು ಯಾವುದೋ ಒಂದು ಇದೆ ಯಾವುದೋ ಹೆಸರಲ್ಲಿದೆ ಅಂತ ಅವರು ವಕ್ಫ್ ಇದೆ ಅಂತ ಅವರು ಹೇಳ್ತಾರೆ ಅವ್ರ ಮೇಲೆ ಇವ್ರು ಹೇಳ್ತಾರೆ ಓನ್ಲಿ ಬಿಕಾಸ್ ಯಾರ ಕಾಂಗ್ರೆಸ್ ಕಾಂಗ್ರೆಸ್ ವೋಟರ್ಸ್ ಅಂತ ದುಡ್ಡು ಕೊಡ್ಸಿರೋ ಮಟ್ಟಿಗೆ ಆ ಮಟ್ಟಿಗೆ ರಾಜಕಾರಣ ಮಾಡ್ತಾರ ಕೇಳಿ ನಾನು ಇಲ್ಲಿ ಸುಳ್ಳೇ ಹೇಳ್ತೀನಿ ಅಂದರೆ ಕ್ಷೇತ್ರಕ್ಕೆ ಬಂದು ಕೇಳಿ ಯಾವ ನಗರ ಹೇಳಿದ್ರಿ ಯಾಸೀನ್ ನಗರ ಅಂತ ಬರ್ತದೆ ಯಾಸೀನ್ ನಗರದ ನಿವಾಸಿಗಳು ಯಾರೋ ನೋಡ್ತಾ ಇದ್ರೆ ಅವರು ಕಾಂಗ್ರೆಸ್ ಕೋಟ್ ಹಾಕೋರೇನೋ ಕಾರಣಕ್ಕೆ ಅವ್ರಿಗೆ ದುಡ್ಡು ಕೊಡ್ದಂಗೆ ಪರಿಹಾರ ಕೊಡ್ದಂಗೆ ಏನಾರು ಆಟ ಆಡಿಸಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ನಾನು ಅಲ್ಲಿ ಬರ್ತೀನಿ ಆಮೇಲೆ ನೆಕ್ಸ್ಟ್ ಅಂಬೇಡ್ಕರ್ ನಗರ ಅಂತ ಬರ್ತದೆ ಒಂದು ನಾಲ್ಕು ವಾರ್ ಕವರ್ ಆಗ್ತದೆ ಇದೇ ಒಳೆ ನರಸೀಪುರ ಪುರಸಭೆ ವ್ಯಾಪ್ತಿಯಲ್ಲಿ ಅಲ್ಲಿ ಸ್ಲಂ ಬೋರ್ಡ್ ಇಂದ ದಲಿತರಿಗೆ ಅಥವಾ ಆ ಎಸ್ ಸಿ ಪಿ ಗ್ರಾಂಟ್ ಇಂದ ಮನೆಗಳು ಸ್ಯಾಂಕ್ಷನ್ ಆಗ್ತದೆ ಎಲ್ಲ ಪಾಪ ಹಳೆ ಮನೆಗಳು ನಿಮ್ಗೆ ಗೊತ್ತು ಇಪ್ಪತ್ತು ಮೂವತ್ತು ಹತ್ತು ಇಪ್ಪತ್ತಲ್ಲಿ ಮನೆ ಕಟ್ಕೊಂಡಿದ್ರು ಎಲ್ಲಾ ಇವರು ಹೇಳಿದ್ರು ಅಂದ್ಬಿಟ್ಟು ರೇವಣ್ಣ ರೇವಣ್ಣವ್ರು ಹೇಳಿದ್ರು ಅಂದ್ಬಿಟ್ಟು ಎಲ್ಲಾ ಮನೆ ಉಂಟಿಸ್ತಾರೆ ಒಂದು ಬಿಲ್ ಐವತ್ತು ಸಾವಿರ ಡಿಡಿ ಡಿ ಕಟ್ಟಿಸ್ತಾರೆ ಡಿ ಡಿ ಕಟ್ತು ಮನೆಗೆ ಒಂದು ಮೂವತ್ತು ಸಾವಿರ ಐವತ್ತು ಸಾವಿರ ಬಿಲ್ ಸಿಕ್ಕಿರಬೇಕು ಮನೆ ಉಂಟಿಸ್ತಾರೆ ಇವತ್ತಿನವರೆಗೂ ಒಂದು ನೂರ ಎಪ್ಪತ್ತು ಮನೆ ಕಂಪ್ಲೀಟ್ ಆಗಿಲ್ಲ ಮೊನ್ನೆ ನೋಡ್ತೀನಿ ನಾನು ನಿಮಗೆ ಫೋಟೋ ತೋರಿಸ್ತೀನಿ ನಾನು ಒಂದು ಸಾವಿಗೆ ಹೋಗಿದೆ ಅರ್ಧ ಅರ್ಧ ಆರ್ ಸಿ ಸಿ ಲಿಂಟ್ ಲೆವೆಲ್ ಲಿಂಟ್ ಅಂತ ಪ್ಲಿಂಟ್ ಅಂತಾರಲ್ಲ ಆ ಲೆವೆಲ್ಗೆ ಮನೆ ಆಗಿದೆ ಒಂದು ಮನೇಲಿ ಸಾವಾಗುತ್ತೆ ಅದೇ ಮನೇಲಿ ಏನು ಮಾಡಿ ಅವರು ಹನ್ನೊಂದನೇ ತಾರೀಕು ಏನು ಮಾಡ್ಬೋದು ಅದು ಅಕ್ಷರಶಃ ಅದು ಯಾರಾದ್ರೂ ಮಾನವ ಹಕ್ಕು ಆಯೋಗದವ್ರು ನೋಡಿಬಿಟ್ರೆ ಅಲ್ಲಿರೋ ಅಧಿಕಾರಿಗಳು ಒಂದು ನಿಮಿಷ ಒಂದು ಒಂದು ಸೆಕೆಂಡಲ್ಲಿರೋದು ಸಸ್ಪೆಂಡ್ ಆಗ್ತಾರೆ ಮನೆ ಮೇಲೆ ಎಲ್ಲಾರು ಶಾಮಿಯನ್ ಹಾಕೋದ್ ನೋಡಿದೀರಾ ಕಟ್ಟಡ ಮನೆ ಮೇಲೆ ಅಂದ್ರೆ ಆರ್ ಸಿ ಸಿ ಆಗಿಲ್ಲ ದುಡ್ಡಿಂದ ನಿಲ್ಸಿದ್ದಾರೆ ಕಡು ಬಡವರು ಕಡು ಕಡು ಬಡವರು ಆ ಫೋಟೋಸ್ ಫೋಟೋ ಇಟ್ಕೊಂಡಿದ್ದೀನಿ ಹಾಕೊಂಡು ಹನ್ನೊಂದೇ ದಿವಸದ ಕಾರ್ಯ ಮಾಡ್ತಾರೆ ಅವರು ಅದ ನಿಮ್ಗೆ ನನ್ನ ಫೋಟೋ ನಾನು ವಾಟ್ಸಪ್ ಅಲ್ಲಿ ಕಳಿಸ್ತೀನಿ